ಇದು ತೋಟಗಾರಿಕಾ ಬೆಳೆಗಾರರಿಗೆ ಸಸ್ಯಕಾಶಿ. ಬೆಂಗಳೂರು ಹೊರವಲಯದ ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR. ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯಕ್ಕೆ ಸಂಬಂಧಿಸಿದ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಅಡಿಯಲ್ಲಿ 1967 ಸ್ಥಾಪಿತವಾದ ಪ್ರತಿಷ್ಠಿತ ಹಾಗೂ ಪ್ರಖ್ಯಾತ ಸಂಸ್ಥೆ. ವಿವಿಧ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಅಲಂಕಾರಿಕ ಹಾಗೂ ಔಷಧೀಯ ಸಸ್ಯಗಳು ಹಾಗೂ ಅಣಬೆಗೆ ಸಂಬಂಧಿಸಿದಂತೆ ಮೂಲ ಹಾಗೂ ಸಮಗ್ರ ಸಂಶೋಧನೆಯನ್ನು ನಿರಂತರವಾಗಿ ಕೈಗೊಂಡು ತೋಟಗಾರಿಕಾ ಬೆಳೆಗಾರರಿಗೆ ಬೆನ್ನೆಲುಬಾಗಿ ನಿಂತಿದೆ IIHR. ತೋಟಗಾರಿಕಾ ಬೆಳೆಗಳಲ್ಲಿ ರೋಗ ಹಾಗೂ ಕೀಟ ನಿರೋಧಕ ತಳಿಗಳ ಅಭಿವೃದ್ಧಿ, ಗುಣಮಟ್ಟದ ಬೀಜ ಹಾಗೂ ಸಸಿಗಳ ಪೂರೈಕೆ, ಪರಿಸರ ಸ್ನೇಹಿ ಹಾಗೂ ಬರ ಸಹಿಷ್ಣುತೆಯ ಮಾರ್ಗೋಪಾಯಗಳು, ಮಣ್ಣು ಹಾಗೂ ನೀರಿನ ಸಂರಕ್ಷಣೆ, ಪೋಷಕಾಂಶಗಳ ಮಿಶ್ರಣಗಳು, ಸಮಗ್ರ ಕೀಟ ಹಾಗೂ ರೋಗ ನಿರ್ವಹಣೆಯ ತಂತ್ರಜ್ಞಾನಗಳು, ಕೊಯ್ಲು, ಕೊಯ್ಲೋತ್ತರ ಮತ್ತು ಮೌಲ್ಯವರ್ಧನೆಯ ತಂತ್ರಜ್ಞಾನಗಳು, ದುಂಡಾಣು ನಿಯಂತ್ರಣದ ಜೈವಿಕ ಕ್ರಮಗಳು, ಹೀಗೆ ಹಲವಾರು ರೈತ ಸ್ನೇಹಿ ಲಾಭದಾಯಕ ತಾಂತ್ರಿಕತೆಗಳನ್ನು ತೋಟಗಾರಿಕಾ ಬೆಳೆಗಾರರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ IIHR. ಸಂಸ್ಥೆಯ 263 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಸಂಶೋಧನೆ ಹಾಗೂ ಪ್ರಾತ್ಯಕ್ಷಿಕೆಗಳನ್ನು ನಡೆಸಲಾಗುತ್ತಿದೆ. ವ್ಯವಹಾರ ಯೋಜನೆ ಅಭಿವೃದ್ಧಿ ಘಟಕ ಹಾಗೂ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದ ಮೂಲಕ ರೈತರಿಗೆ ಅಗತ್ಯ ಮಾಹಿತಿ, ತರಬೇತಿ, ಪ್ರಕಟಣೆಗಳು ಹಾಗೂ ಅವಶ್ಯಕ ಪರಿಕರಗಳನ್ನು ಒದಗಿಸುವ ಮೂಲಕ IIHR ರೈತ ಸಮುದಾಯದ ಏಳಿಗೆಗಾಗಿ ಟೊಂಕ ಕಟ್ಟಿ ನಿಂತಿದೆ. ಸಂಸ್ಥೆ ತಾನು ಕೈಗೊಂಡಿರುವ ಸಂಶೋಧನೆಗಳು ಹಾಗೂ ಅಭಿವೃದ್ಧಿಪಡಿಸಿ ಬಿಡುಗಡೆಗೊಳಿಸುವ ನೂತನ ತಳಿಗಳು ಹಾಗೂ ತಾಂತ್ರಿಕತೆಗಳ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ ಪ್ರತಿ ವರ್ಷ ರಾಷ್ಟ್ರಮಟ್ಟದ ತೋಟಗಾರಿಕಾ ಮೇಳವನ್ನು ಆಯೋಜಿಸುತ್ತಾ ಬಂದಿದೆ. 2019 ಜನವರಿ 23 25 3 ದಿನಗಳ ಕಾಲ ರಾಷ್ಟ್ರೀಯ ತೋಟಗಾರಿಕಾ ಮೇಳವನ್ನು ಗ್ರಾಮೀಣ ಸಮೃದ್ಧಿಗಾಗಿ ತೋಟಗಾರಿಕೆ ಎಂಬ ಶೀರ್ಷಿಕೆಯಡಿ IIHR ಆಯೋಜಿಸಿತ್ತು. ಬೆಂಗಳೂರಿನ ಸೊಸೈಟಿ ಫಾರ್ ಪ್ರಮೋಷನ್ ಆಫ್ ಹಾರ್ಟಿಕಲ್ಚರ್, ರಾಜ್ಯದ ತೋಟಗಾರಿಕೆ ಇಲಾಖೆ, ಗುರುಗಾಂವ್ನ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಇವರ ಸಹಯೋಗದಲ್ಲಿ ಈ ರಾಷ್ಟ್ರೀಯ ಮೇಳವನ್ನು IIHR ಹಮ್ಮಿಕೊಂಡಿತ್ತು. ಈ ಮೇಳದಲ್ಲಿ ವಿವಿಧ ತೋಟಗಾರಿಕಾ ಬೆಳೆಗಳಲ್ಲಿ ಸಂಸ್ಥೆ ಈ ಬಾರಿ ಅಭಿವೃದ್ಧಿಪಡಿಸಿರುವ ಸುಧಾರಿತ ತಳಿಗಳನ್ನು ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ಪರಿಚಯಿಸಲಾಯಿತು. ತಿಂಗಳ ಹುರುಳಿಯಲ್ಲಿ ತುಕ್ಕು ರೋಗ ನಿರೋಧಕ ಹಬ್ಬುವ ಜಾತಿಯ ತಳಿ ಅರ್ಕಾಸು ಕೋಮಲ್, ಟೊಮೆಟೊ ಬೆಳೆಯಲ್ಲಿ ಎಲೆ ಮುರ್ಟುರು ರೋಗ, ಸೊರಗು ರೋಗ, ಮೊದಲನೇ ಹಾಗೂ ಕೊನೆಯ ಅಂಗಮಾರಿ ರೋಗಗಳ ನಿರೋಧಕ ತಳಿ ಅರ್ಕಾ ಅಭೇದ್, ಗುಲಾಬಿಯಲ್ಲಿ ಅರ್ಕಾ ಶರ್ಮಿಲಿ, ದ್ವಿವರ್ಣದ ಅರ್ಕಾ ಕಿನ್ನರಿ, ಪ್ರಕಾಶಮಾನವಾದ ಕೆಂಪು ವರ್ಣದ ತಳಿ ಅರ್ಕಾ ಸಿಂಚನ, ಗ್ಲಾಡಿಯೋಲಸ್ನಲ್ಲಿ ಕಡುನೇರಳೆ ಬಣ್ಣದ ಅರ್ಕಾ ಪ್ರಥಮ್, ಹೂಬಣ್ಣ ಹಾಗೂ ಜೋಡಣೆಯಲ್ಲಿ ಆಕರ್ಷಕವಾಗಿರುವ ಅರ್ಕಾ ರಂಜನಿ, ಕನಕಾಂಬರದಲ್ಲಿ ಸ್ಥಳೀಯ ತಳಿಗಳಿಗಿಂತ 4 ಹೆಚ್ಚು ಇಳುವರಿ ನೀಡುವ ಅರ್ಕಾ ಚೆನ್ನ, ದಪ್ಪ ಮೆಣಸಿನಕಾಯಿಯಲ್ಲಿ ಬೂದಿ ರೋಗ ನಿರೋಧಕ ಹಾಗೂ ಹೆಚ್ಚು ಇಳುವರಿ ನೀಡುವ ಹೈಬ್ರಿಡ್ ತಳಿ ಅರ್ಕಾ ಅತುಲ್ಯ. ಅಂಬರ ಮತ್ತು ಶ್ರೇಯನ್ನ ಹಾಕಿ ಬೆಳೀತಾ ಇದ್ದೀನಿ. ಪ್ರತಿ 4 ದಿನಕ್ಕೆ ಒಂದ್ಸಾರಿ ನಾನು ಒಂದು 20-25 ಕೆಜಿವರೆಗೂ ಹೂವನ್ನ ಕುಯ್ತಾ ಇದ್ದೀನಿ. ಒಳ್ಳೆ ಲಾಭಾಂಶ ಇದೆ. ನಾನು 3 ಹಿಂದೆ ಈ ಮೇಳಕ್ಕೆ ಬಂದಾಗ ಕರೆದಿದ್ದರು, ಮೇಳಕ್ಕೆ ಬಂದಿದ್ದೆ. ಆವಾಗ ಈ ಅರ್ಜುನ ವೆರೈಟಿನ ನೋಡಿ ನಾನು ಒಂದು ಬೀಜ ತಗೊಂಡೋಗಿದ್ದೆ. ಈ ತಳಿ ಬೇಸಿಗೆನಲ್ಲಿ ತಡ್ಕೊಳ್ತದೆ, ಆಮೇಲಿಂದ ಇದು ಹೂವಿನ ಉದ್ರೋಗೋದನ್ನು ತಡ್ಕೊಳ್ತಾ ಇದೆ. ರೋಗ ಮೊಸಾಯಿಕ್, ಎಲ್ಲೋ ಮೊಸಾಯಿಕ್ ರೋಗನೂ ಇದಕ್ಕೆ ಬರ್ತಾ ಬಂದಿಲ್ಲ. ನಂದು 3-4 ಕ್ರಾಪ್ ಮಾಡಿದೆ, ಬಂದಿಲ್ಲ. ಇವಾಗ ಇದು ಉತ್ತಮವಾದ ತಳಿ. ರೈತರು ಇದನ್ನು ಅತಿ ಬೇಗ ಅಂದರೆ 51 ಮಿನಿಮಮ್ 2 4-5 ಲಕ್ಷದವರೆಗೂ ಬರ್ಬೋದು. ಉತ್ಪಾದನಾ ತಾಂತ್ರಿಕತೆಗಳು ಹಾಗೂ ಬೆಳೆಗಳ ಸಂರಕ್ಷಣಾ ತಾಂತ್ರಿಕತೆಗಳನ್ನು ಮೇಳದಲ್ಲಿ ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ವಿಜ್ಞಾನಿಗಳು ಮನವರಿಕೆ ಮಾಡಿಕೊಟ್ಟರು. ಪ್ರಾತ್ಯಕ್ಷಿಕೆಗಳ ತಾಕುಗಳಲ್ಲಿಯೇ ಸಂಸ್ಥೆಯ ವಿಜ್ಞಾನಿಗಳು ಹಾಜರಿದ್ದು ರೈತರ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಅಲ್ಲಿಯೇ ಸಮರ್ಪಕ ಉತ್ತರ ಹಾಗೂ ಪರಿಹಾರಗಳನ್ನು ನೀಡುತ್ತಿದ್ದುದು ಮೇಳಕ್ಕೆ ಮೆರುಗು ನೀಡಿತು.
ಮೇಳದ ಅಂಗವಾಗಿ ನಡೆದ ಬೃಹತ್ ವಸ್ತು ಪ್ರದರ್ಶನದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ವಿವಿಧ ಸಂಸ್ಥೆಗಳು, ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಅಭಿವೃದ್ಧಿ ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಸರ್ಕಾರೇತರ ಹಾಗೂ ಖಾಸಗಿ ಕೈಗಾರಿಕಾ ಸಂಸ್ಥೆಗಳು ಭಾಗವಹಿಸಿದ್ದವು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲದೆ ಖಾಸಗಿ ಉದ್ದಿಮೆದಾರರಿಂದಲೂ ಉತ್ತಮ ಗುಣಮಟ್ಟದ ಬೀಜಗಳು, ಸಸಿಗಳು ಹಾಗೂ ಪರಿಕರಗಳ ಮಾರಾಟದ ವ್ಯವಸ್ಥೆ ಮೇಳದಲ್ಲಿ ಕಲ್ಪಿಸಲಾಗಿತ್ತು. ಮೇಳದಲ್ಲಿ ರೈತರು ಹಾಗೂ ತಜ್ಞರ ಭೇಟಿಗಾಗಿಯೇ ವಿಶೇಷ ಮಳಿಗೆಯೊಂದನ್ನು ತೆರೆಯಲಾಗಿತ್ತು. ರೈತರಿಗೆ ಅವರವರ ಭಾಷೆಯಲ್ಲಿಯೇ ತಜ್ಞರು ಮಾಹಿತಿ ನೀಡಿದರು. ತೋಟಗಾರಿಕಾ ತಜ್ಞರು, ವಿವಿಧ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಹಣಕಾಸು ಸಂಸ್ಥೆ, ಖಾಸಗಿ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ರೈತ ಉತ್ಪಾದಕ ಸಂಸ್ಥೆ ಹಾಗೂ ಮಾರುಕಟ್ಟೆ ಕಾರ್ಯಕಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಪ್ರತಿದಿನ ಮೇಳಕ್ಕೆ ಬರುತ್ತಿದ್ದ ರೈತರೊಂದಿಗೆ ಮುಕ್ತವಾಗಿ ಬೆರೆತು ವಿಚಾರ ವಿನಿಮಯ ನಡೆಸಿ ಅವರಿಗೆ ಅವಶ್ಯಕ ಹಾಗೂ ಸಮಗ್ರ ಮಾಹಿತಿಯನ್ನು ನೀಡುವಲ್ಲಿ ನಿರತರಾಗಿದ್ದರು. ತೋಟಗಾರಿಕೆ ಆಧಾರಿತ ಮಿಶ್ರ ಬೆಳೆ ಕೃಷಿ ಪದ್ಧತಿಯ ತಾಕು ಮೇಳದಲ್ಲಿ ಪ್ರಮುಖ ಆಕರ್ಷಣೆಯಾಗಿತ್ತು. ಸ್ಥಳದಲ್ಲಿಯೇ ದೊರೆಯಬಹುದಾದ ವಸ್ತುಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಲಾದ ಕೊಳದಲ್ಲಿ ಮೀನು ಸಾಕಣೆ ಕೈಗೊಂಡು ಅದರ ನೀರನ್ನು 1 ಎಕರೆ ಪ್ರದೇಶದಲ್ಲಿ ಬೆಳೆಯಲಾದ ವಿವಿಧ ತೋಟಗಾರಿಕಾ ಬೆಳೆಗಳಿಗೆ ಹಿತಮಿತವಾಗಿ ಉಪಯೋಗಿಸಿಕೊಳ್ಳುವ ಪ್ರಾತ್ಯಕ್ಷಿಕೆ ಈ ಬಾರಿಯ ಮೇಳದ ವಿಶೇಷತೆಯಾಗಿತ್ತು. ಚಿಕ್ಕ ಜಾಗದಲ್ಲೇ ನಾವು ಯಾವ ಥರ ತೋಟಗಾರಿಕೆ ಮಾಡಬೇಕು, ಯಾವ ಥರ ಬೆಳೆಗಳನ್ನು ಬೆಳಿಬೇಕು, ರಾಗಿ ಈ ಥರ ಯಾವ ಥರ ಇದು ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಂಡಿದ್ದೀವಿ ಸರ್ ನಾವು ಇಲ್ಲಿ ಬಂದು. ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ನೀರಾವರಿ ವಿಧಾನಗಳು, ಉತ್ಪಾದನಾ ತಾಂತ್ರಿಕತೆಗಳು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸಮಗ್ರ ಕೀಟ ಹಾಗೂ ರೋಗಗಳ ನಿರ್ವಹಣೆ, ಕೊಯ್ಲು ಕೊಯ್ಲೋತ್ತರ ತಾಂತ್ರಿಕತೆಗಳು, ಆಹಾರ ಸಂಸ್ಕರಣೆ ಹಾಗೂ ಪ್ಯಾಕಿಂಗ್ ಮೌಲ್ಯವರ್ಧನೆ, ಹಸಿರುಮನೆ ನೆರಳುಮನೆ ಒಳಗೊಂಡ ನಿಖರ ಕೃಷಿ ವಿಧಾನಗಳು, ಸಾವಯವ ಹಾಗೂ ಸಮಗ್ರ ಕೃಷಿ ಪದ್ಧತಿ, ಮಾರುಕಟ್ಟೆ ಹಾಗೂ ರಫ್ತು ಸೇವೆಗಳು, ಹೀಗೆ ಕೃಷಿ ಹಾಗೂ ತೋಟಗಾರಿಕೆ ಕ್ಷೇತ್ರದ ಸಮಗ್ರ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳಿಗೆ ಮೇಳದಲ್ಲಿ ಒತ್ತು ನೀಡಲಾಗಿತ್ತು. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಮೇಳ ಅತ್ಯಾಕರ್ಷಣೀಯ ಕೇಂದ್ರ ಬಿಂದುವಾಗಿತ್ತು. ಕೃಷಿ ಕಾರ್ಮಿಕರ ಕೊರತೆ ಎದುರಿಸುತ್ತಿರುವ ಇಂದಿನ ದಿನಮಾನಗಳಲ್ಲಿ ಅದಕ್ಕೆ ಸೂಕ್ತ ಉತ್ತರ ಎಂಬಂತೆ ತೋಟಗಾರಿಕಾ ಬೆಳೆಗಳ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ ಬಗ್ಗೆ ಮೇಳದಲ್ಲಿ ಆದ್ಯತೆ ನೀಡಲಾಗಿತ್ತು. ಇದು IIHR ವಿನ್ಯಾಸಗೊಳಿಸಿದ ಕಡಿಮೆ ಇಂಧನ ಬಳಕೆಯ ಪರಿಸರ ಸ್ನೇಹಿ ಹಣ್ಣು ಹಾಗೂ ತರಕಾರಿಗಳ ಮಾರಾಟ ವಾಹನ. 38 ರಿಂದ 48 ಗಂಟೆಗಳವರೆಗೆ ಒಳಗಿಟ್ಟಿರುವ ತೋಟಗಾರಿಕಾ ಉತ್ಪನ್ನಗಳ ತಾಜಾತನವನ್ನು ಕಾಯ್ದುಕೊಳ್ಳುತ್ತದೆ ಈ ಅತ್ಯಾಧುನಿಕ ಮಾರಾಟ ವಾಹನ. ಪ್ರಗತಿಪರ ಕೃಷಿಕರ ಆವಿಷ್ಕಾರಗಳನ್ನು ಹಾಗೂ ನವೀನ ತಂತ್ರಜ್ಞಾನಗಳನ್ನು ಗುರುತಿಸಿ ಮೇಳದಲ್ಲಿ ಹಲವು ಸಾಧಕ ಕೃಷಿಕರನ್ನು ಸನ್ಮಾನಿಸಲಾಯಿತು. 22ಕ್ಕೂ ಹೆಚ್ಚು ರಾಜ್ಯಗಳ ಸುಮಾರು 25,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಈ ರಾಷ್ಟ್ರೀಯ ತೋಟಗಾರಿಕಾ ಮೇಳದಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡರು. ಎಲ್ಲ ಅಲ್ಪಾವಧಿ ಬೆಳೆಗಳು ಚೆನ್ನಾಗಿದ್ದಾವೆ. 90 ದಿನದೊಳಗೆ ಬೆಳೆಯುವಂಥ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಒಂದು ರೈತರಿಗೆ ಒಂದು ಅನುಕೂಲ ಆಗೋಂಥ ಮೇಳ ಸರ್ ಇದು. ಸಾರೇ ಚೀಜೆ ದೇಖನೆಗೆ ಮಿಲ್ಲ ಯಾಕೆ ವ್ಯವಸ್ಥೆ ಹಂಗು ದೇಖಿ ಕಾಫಿ ಪಸಂದ ಲಗ ಯಾ ಆನೆಕ್ಕೆ ಬಾದ ಯಾಕೆ ಜೊ ಕೃಷಿ ವಿಜ್ಞಾನಿಕ ಲೋಕ ಹೇ ವೆ ಕಾಫಿ ಹಮ್ಲೋಕ್ಕು ಮದತ್ ಕರೆ ಹೇ ಇಂದ ಶೇರ್ ನೆಟ್ಲ ಪಾಕಂಬೋದು ಒಂದು ರೊಂಬ ವಿಲಕಮಾ ಇರುಕುದು. ಇದು ನಾಂಗ ಪಾತು ಪಾಯಿಂಟ್ ಬರ್ರೋ ಇಂದ ಮಲರ್ ಕಣ್ಗಾಚಿಲೋ ನಲ್ಲಾ ಇರುಕುದು. ಇದು ಒಂದು ರೊಂಬ ವ್ಯವಸಾಯಕ್ಕೆ ರೊಂಬ ಯೂಸ್ಫುಲ್ಲಾ ಇರುಕುದುಂಗ. ವಿ ಲರ್ನ್ ಲಾಟ್ಸ್ ಆಫ್ ನ್ಯೂ ಟೆಕ್ನಿಕ್ ಫ್ರಮ್ ದಿಸ್ ರಿಸರ್ಚ್ ಸೆಂಟರ್. ವಿ ಆರ್ ವೆರಿ ಸ್ಯಾಟಿಸ್ಫೈಡ್. தோட்டக்கலையில் நிறைய சம்பந்தமான புது நிகழ்வுகள் இருக்கிறது. அதில் சொட்டு நீர் பாசனம் மிகவும் எங்களுக்கு பயனுள்ள தகவலாக இருக்கிறது. சொட்டு நீர் பாசனத்தில் என்னென்ன போட முடியும்னு சொல்லிட்டு இங்கே வந்து தான் பார்த்துருக்கோம். கொடமிளகாலாம் நார்மல் கல்ச்சர்லேயே வரும்னு சொல்லிட்டு நாங்கள் நல்லா தெரிஞ்சுக்கிட்டோம். யா கருக்கு ஹமே பகுத் சீஜோ கி ஜானக்காரி பிராப்த் ஹுய் வெஜிடேபல் கே பாரே மே ஹம்லோக்கு ஜானக்காரி பிராப்த் ஹுய் தர்மஸ்தல உடுப்பி அந்த இக்கடெல்லாம் ஹோக்தா இருத்தீவி. அதே தர பிரதியொப்ப ரைத்ருவே இதே தேவாலய அந்த தில்கண்டோ ಎಲ್ಲ ರೈತರು ಇಲ್ಲಿಗೆ ಭೇಟಿ ಕೊಡಬೇಕು. ಸೈಂಟಿಸ್ಟೆಲ್ಲ ನಮಗೆಲ್ಲ ಸ್ಪಂದನೆ ಮಾಡ್ತಾರೆ. ಇಲ್ಲಿ ನಮಗೆ ಬೇಕಾದಂಥ ವಿಷಯಗಳೆಲ್ಲ ತಿಳಿತವೆ.
ದೇಶದ ಒಟ್ಟಾರೆ ತೋಟಗಾರಿಕಾ ಕ್ಷೇತ್ರದ ಸಮಗ್ರ ಏಳಿಗೆಗೆ ತನ್ನನ್ನು ಮುಡಿಪಾಗಿಸಿಕೊಂಡಿದೆ ಬೆಂಗಳೂರಿನ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಐಎಚ್ಆರ್.